ಸಂಸದ ಪ್ರಜ್ವಲ್ ರೇವಣ್ಣ ಕಾಮಕಾಂಡ ಪ್ರಕರಣ ಎಸ್ಐಟಿ ತನಿಖೆಯನ್ನ ಸುಪ್ರೀಂ ಕೋರ್ಟ್ ಮಾನಿಟರ್ ಮಾಡಬೇಕು. ದಾವಣಗೆರೆಯಲ್ಲಿ ಮಾಜಿ ಸಚಿವ ಸಿಟಿ ರವಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಹೈಕೋರ್ಟ್ ಮಹಿಳಾ ನ್ಯಾಯಾಧೀಶರು ಮಾನಿಟರ್ ಮಾಡಬೇಕು ಈ ಕೇಸ್ನ. ಈ ರೀತಿ ತನಿಖೆ ಮಾಡಿದ್ರೆ ರಾಜಕೀಯ ಸೇರಿಕೊಳ್ಳಲ್ಲ, ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗಲೇಬೇಕು. ಸಿಟಿ ರವಿಯವರು ಆಗ್ರಹಿಸಿರೋದು ತಪ್ಪು ಮಾಡಿದವರಿಗೆ ಶಿಕ್ಷೆ. ಎಚ್ ಡಿ ಕೆನೆ ಹೇಳಿದ್ದಾರೆ ಅದಕ್ಕಿಂತ ಇನ್ನೇನು ಬೇಕಿಲ್ಲ. ಸಿಟಿ ರವಿ, ಕೇಂದ್ರ ಗೃಹ ಸಚಿವರು ನ್ಯಾಯದ ಪರ ಇದ್ದಾರೆ, ಯಾರೇ ತಪ್ಪು ಮಾಡಿದ್ರೂ ಸಮರ್ಥಿಸುವ ಪ್ರಶ್ನೆಯೇ ಇಲ್ಲ. ಪೆನ್ ಡ್ರೈವ್ ಸತ್ಯವೋ ಸುಳ್ಳೋ ಗೊತ್ತಿಲ್ಲ, ತನಿಖೆಯಾಗಲಿ ಆದ್ಮೇಲೆ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಸಿಟಿ ರವಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಎಸ್ ಐ ಟಿ ರಚನೆಯಾಗಿದೆ. ಈಗಾಗಲೇ ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ, ಯಾರೇ ತಪ್ಪು ಮಾಡಿದರೂ ಶಿಕ್ಷೆ ಆಗಬೇಕು. ಈ ನೆಲದ ಕಾನೂನು ಎಲ್ರಿಗೂ ಒಂದೇನೆ, ಯಬೋದಲ ಯಾರೂ ಇಲ್ಲ. ಎಸ್ ಐ ಟಿ ತನಿಖೆಯನ್ನು ಹಾಲಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ನ ಮಹಿಳಾ ನ್ಯಾಯಾಧೀಶರು ಮಾನಿಟರ್ ಮಾಡಲಿ, ಅವರಿಗೆ ರಿಪೋರ್ಟಿಂಗ್ ಆಗಲಿ. ಈಗ ಲೀಕ್ ಆಗ್ತಾ ಇದ್ದಾವೆ, ಸತ್ಯ ಎಷ್ಟು ಸುಳ್ಳು ಎಷ್ಟು ಗೊತ್ತಿಲ್ಲ. ಮೊದಲು 20 ಜನ ಸಂತ್ರಸ್ತೆಯರು ಅಂದರು, ಆಮೇಲೆ ಅದು 200ಕ್ಕೆ ಹೋಯ್ತು, 2000ಕ್ಕೆ ಹೋಯ್ತು, ಇನ್ಯಾವುದೋ ಒಂದು ವಾಟ್ಸಪ್ಪು ನ್ಯೂಸು ಅದನ್ನ 40,000ಕ್ಕೆ ಏರಿಸಿತು. ಸತ್ಯ ಎಷ್ಟು ಸುಳ್ಳು ಎಷ್ಟು ಅನ್ನೋದು ನಮಗೆ ಗೊತ್ತಿಲ್ಲ.